ಮೇಸಸ್. ಏನಾಗಿದೆ ಅಂತ ಗೊತ್ತಿಲ್ವಾ? ನಿನ್ನಿಂದ ನನಗೆ ಮೋಸ ಆಗಿದೆ. ನನ್ನ ಪ್ರೀತಿಗೆ ಅವಮಾನ ಮಾಡಿದ್ಯಾ ನೀನು? ಇಷ್ಟೆಲ್ಲ ಆದ್ರೂ ಏನಾಗಿದೆ ಅಂತ ಬೇರೆ ಕೇಳ್ತಿದ್ಯಾ? ಅಲ್ಲ, ಹುಡುದ್ರಿ ಅಂದ್ರೆ ಎಲ್ಲ ಸರಿ ಹೋಯ್ತದ ಹೇಳಿ? ನೀವು ಹುಡುಗ್ರ ಮಾತ್ರ, ಹುಡುಗಿ ಪ್ರೀತಿ ಮಾಡಿದ್ರೆ ಕಾಫಿ ಶಾಪ್, ಕೈ ಕೊಟ್ರೆ ವೈನ್ ಶಾಪ್ ಅಂತ ದೊಡ್ಡದಾಗಿ ಹೇಳ್ತೀರಾ? ಅಷ್ಟೇ ಅಲ್ಲ, ನನ್ನ ಲವರ್ ಕೈ ಕೊಟ್ಲು ಅಂತ ಹುಡುಗಿರ ಹೆಸರು ಹೇಳ್ಕೊಂಡು ಅದೇ ನೆಪದಲ್ಲಿ ಪ್ರತಿ ದಿನ ಎಂಜಾಯ್ ಮಾಡ್ತೀರಾ? ಅಂತದ್ರಲ್ಲಿ ನೀವು ಮೋಸ ಮಾಡಿದ್ರೆ ನಾವು ಕುಡಿಬಾರ್ದಾ? ನೆನೆಸ್ಕೊಂಡ್ರೆ ನಾನ್ ಆಲ್ಕೋಹಾಲ್ ಕುಡ್ದಿದ್ದಂತೂ ನಿಜ, ಆದ್ರೆ ನಾನ್ ಬೇಕು ಅಂತ ಕುಡ್ದಿಲ್ಲ ಅನ್ನೋದು ಅಷ್ಟೇ ನಿಜ. ಕಮ್ಮಿ ಜ್ಯೂಸ್ ಕೊಟ್ಟಾಗ್ಲೂ ನಾನು ಚೆನ್ನಾಗೇ ಇದ್ದೆ, ಆದ್ರೆ ಆ ಜ್ಯೂಸ್ ಕುಡಿದ್ಮೇಲೆ ಅದ್ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ಆ ಜ್ಯೂಸ್ ಅಲ್ಲಿ ಏನಾದ್ರೂ ಆಲ್ಕೋಹಾಲ್ ಮಿಕ್ಸ್ ಆಗಿತ್ತಾ? ಯಾರಾದ್ರೂ ಬೇಕು ಅಂತಾನೆ ಮಿಕ್ಸ್ ಮಾಡ್ಕೊಟ್ಟಿರ್ಬೋದಾ? ಹಾಕ್ ಕೊಡ್ಬೇಕು ಅಂದ್ರೆ ಯಾಕೆ ಕೊಟ್ಟಿರ್ತಾರೆ? ಯಾರು ಕೊಡ್ಸಿರ್ತಾರೆ? ಅಯ್ಯೋ, ಅದರಿಂದ ಅವ್ರಿಗೇನ್ ಲಾಭ? ರಂಗೇಗೌಡ ಏನಾದ್ರೂ ಮಿಕ್ಸ್ ಮಾಡಿರ್ಬೋದಾ? ನೋ ಚಾನ್ಸ್, ಅವನ್ ಹೀಗೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ನನ್ ಗಂಡನ್ ಮಧ್ಯೆ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ತೋರಿಸ್ಕೊಳ್ದೆ ನಾವ್ ಚೆನ್ನಾಗಿರ್ಬೇಕು ಕಣೆ. ಈ ಬೀದಿ ನಾಯಿಗಳೆಲ್ಲ ಬಂದ್ಬಿಟ್ಟು ನನಗೆಲ್ಲಾದ್ರೂ ಚಾನ್ಸ್ ಸಿಗುತ್ತಾ ಅಂತ ಕಾಯ್ತಾ ಇರ್ತವೆ. ಅಂದ್ರೆ ನಾನು ನನ್ನ ಫ್ರೆಂಡ್ಸ್ ಮುಂದೆ ಅವನ್ನ ಅವಮಾನ ಮಾಡಿದೆ ಅನ್ನೋ ಕಾರಣಕ್ಕೆ ಜ್ಯೂಸ್ ಅಲ್ಲಿ ಆಲ್ಕೋಹಾಲ್ ಮಿಕ್ಸ್ ಮಾಡ್ಕೊಟ್ಟಿದ್ದಾನೆ. ಡೆಫಿನೆಟ್ಲಿ ಇದು ಅವನದೇ ಕೆಲ್ಸ. ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ಐಶು ಸಹವಾಸಕ್ಕೆ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮಹೇಶ್ ಅವ್ರಲ್ಲಿ ಮಹೇಶ್ ಮಾಮನೆ ಅವ್ನ್ ಕೋಣೆನಾಗವನೆ, ಅವನು ಎಲ್ಲೋ ಹೋಗ್ಬೇಕು ಅಂತ ಬಟ್ಟೆ ಹಾಕೊಂತಾನೆ. ಅದ್ ಸರಿ, ನೀವ್ ಯಾಕೆ ಮಹೇಶ್ ಮಾಮ ಕೇಳ್ತಾ ಇದ್ದೀರಾ? ಏನಿಲ್ಲ, ಕಮ್ಮಿ ನೆನ್ನೆ ನೀನ್ ನನಗೆ ಕೊಟ್ಟಿದ್ ಜ್ಯೂಸೇನಾ? ಹೌದು, ಯಾಕೆ ಐಶ್ವರ್ಯಕ್ಕ? ಅದು ಕಮ್ಲಿ, ನೆನ್ನೆ ನಾನು ಜ್ಯೂಸ್ ಬಿಟ್ರೆ ಬೇರೆ ಏನು ಕುಡ್ದಿಲ್ಲ. ಆದ್ರೆ ಅದನ್ ಕುಡಿದ್ಮೇಲೆ ಏನಾಯ್ತು ಅನ್ನೋದು ನಿನಗೆ ಗೊತ್ತು ತಾನೆ? ಅದು ಅಲ್ದೆ ನೀನ್ ಕೊಟ್ಟಿದ್ ಜ್ಯೂಸು ತುಂಬಾ ಕೆಟ್ಟದಾಗಿತ್ತು, ಅದರಿಂದನೇ ಇಷ್ಟೆಲ್ಲ ಆಗಿದ್ದು. ಕಮ್ಲಿ,
ನೀನ್ ಕೊಟ್ಟಿದ್ದ ಆಲ್ಕೋಹಾಲ ಅಂದ್ರೆ ಸಾರಾಯ ಅಂದ್ರೆ ಅದನ್ನ ಕುಡ್ದಿದ್ದಕ್ಕೆ ರಾತ್ರಿ ನಿಮ್ಗೆ ಹಂಗಾಯ್ತಾ? ಹೌದು ಕಮಲಿ, ಅಂದ್ರೆ ಇದ್ರ ಯಾರ್ದೋ ಕೈವಾಡ ಇದೆ. ಯಾರ್ ಜ್ಯೂಸ್ ಅಲ್ಲಿ ಅದನ್ನ ಮಿಕ್ಸ್ ಮಾಡಿದ್ದು ಅಂತ ಹೋಗಿ ಎಲ್ರು ಕೇಳ್ತೀನಿ. ಐಶ್ವರ್ಯಕ್ಕೆ ಒಂದ್ ನಿಮಿಷ ನಿಂತ್ಕೊಳ್ಳಿ ಅಕ್ಕ. ಅದು ಅಪ್ಪಯ್ಯ ಕುಡಿಯಕ್ಕೆ ಅಂತ ಲೋಟದಲ್ಲಿ ಎಣ್ಣೆ ಬಿಟ್ಟಿದ್ನ ಏನೋ, ಅದನ್ನೆಲ್ಲೋ ನಿಮಗ್ ತಂದ್ಕೊಟ್ಬಿಟ್ಟೆ ಅನಿಸ್ತಾ ಇದೆ. ಅಂದ್ರೆ ರಾತ್ರಿ ನೀವು ಕುಡಿಯೋದಕ್ಕೆ ನಾನೇಯ ಕಾರಣ, ಆದ್ರೆ ಎಲ್ರು ನೀ ಕುಡ್ತಿದ್ದೀರಾ ಅಂತ ನಿಮ್ಗೆ ಬೈದ್ಬಿಟ್ರು. ಇಟ್ಟುಕ್ಕೆಲ್ಲ ನಾನೇಯ ಕಾರಣ, ನನ್ನಿಂದ ನಿಮಗ್ ಬೈಗುಳ ಬಿದ್ದದೆ. ಈಗ್ಲೇ ಎಲ್ರು ಕರೆದು ಎಲ್ರ ಮುಂದೆ ನಿಮ್ದು ಕ್ಷಮೆ ಕೇಳ್ತೀನಿ. ನಿಂತ್ಕೋ ಕಮಲಿ, ನೀನು ಏನು ತಿಳಿದೇ ಇರೋ ಮುಗ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇ ಏನಾದ್ರೂ ಜ್ಯೂಸ್ಗೆ ಡ್ರಿಂಕ್ಸ್ ಮಿಕ್ಸ್ ಮಾಡಿಕೊಟ್ಟಿದ್ರೆ ಅದ್ರಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಅಂತೂ ನನಗೆ ಅರ್ಥ ಆಗುತ್ತೆ. ಹೋಗ್ಲಿ ಬಿಡು. ಆದ್ರೂ ನನ್ನಿಂದ ಎಲ್ಲರೂ ನಿಮಗೆ ಬೈದ್ಬಿಟ್ರು ಅಲ್ವೇ, ಇದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗಿರುತ್ತೆ. ಅದಕ್ಕೆ ನಾನೊಂದ್ಸಲ ಕ್ಷಮೆ ಕೇಳ್ಬಿಡ್ತೀನಿ ರೀ. ಅದೆಲ್ಲ ಏನು ಬೇಡ ಕಮಲಿ. ಹೇಗೋ ಎಲ್ಲರೂ ನಾನೇ ತಪ್ಪು ಮಾಡಿರೋದು ಅಂತ ಅನ್ಕೊಂಡು ನನ್ನ ಬಗ್ಗೆ ಏನೇನು ಮಾತಾಡಬೇಕು ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಅದಷ್ಟಕ್ಕೆ ಮುಗ್ದೋಗ್ಲಿ ಬಿಡು. ಈಗೇನಾದ್ರೂ ನೀನು ಹೋಗಿ ಸತ್ಯ ಹೇಳಿದ್ರೆ ಮತ್ತೆ ನಿನಗ್ ಬೈತಾರೆ. ನನ್ನಿಂದ ನಿನಗವ್ರು ಬೈಯೋದು ನನಗಿಷ್ಟ ಇಲ್ಲ. ಪರವಾಗಿಲ್ಲ, ಸುಮ್ಮನೆ ಇದ್ಬಿಡು. ಅಕ್ಕ ನೀವೇಟ್ ಒಳ್ಳೆಯವರು, ಆದ್ರೂ ಎಲ್ರು ನಿಮ್ಗೆ ಹೆಂಗೆಲ್ಲ ಬೈದ್ಬಿಟ್ರು, ಇಟ್ಟುಕ್ಕೆಲ್ಲ ನಾನೇ ಕಾರಣ ಅಲ್ವಾ? ಕಮಲಿ ಅಳ್ಬಾರ್ದು, ನೀನ್ ನನ್ ತಂಗಿ ಅಲ್ವಾ, ಅಕ್ಕನ ಹತ್ರ ಯಾರಾದ್ರೂ ಕ್ಷಮೆ ಕೇಳ್ತಾರ? ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರ? ಅಳ್ಬಾರ್ದು. ನನ್ಗೇನು ಬೇಜಾರಾಗಿಲ್ಲ, ಜಾಣ ಮರಿ ಅಲ್ವಾ, ಸುಮ್ಮನಿರು. ಭಗವಂತ, ಎಲ್ಲಿ ನಮ್ಮ ರಂಗೇಗೌಡ್ರನ್ನ ಹೆಂಡ್ರು ದಾರಿ ತಪ್ಪೋಳು ಅಂತ ಸಾನೆ ಎದುರು ಬಿಟ್ಟಿದ್ದೆ. ಇವ್ರ ಮಾತುಕತೆ ಕೇಳಿದ್ಮ್ಯಾಕೆ ಅವಳು ಅಂಥವಳಲ್ಲ ಅನ್ನೋದು ದಿಟ ಆಗೋಯ್ತು. ಅಂದ್ಮ್ಯಾಕೆ ಇದೆಲ್ಲ ರಾಕ್ಷಸಿ ಕಾಂಚನನ್ ಸಂಚೇ ಇರಬೇಕು. ಇರಲಿ, ಇದು ಒಂದು ರೀತಿ ಒಳ್ಳೇದಕ್ಕೆಯ್ಯ. ನರಿ ಮೆತ್ತಿಗೆ ಯಾರಿಗೂ ತಿಳಿದಂಕೆ ಸಂಚು ಮಾಡಿದ್ರೆ ಕಂಡುಹಿಡಿಯೋದು ಕಷ್ಟನೇಯ್ಯ. ಆದರೆ ಹೀಗೆ ನೇರವಾಗಿ ಆಟಕ್ಕಿಳಿದ್ರೆ ಒಂದಲ್ಲ ಒಂದು ಕೀತ ಸಿಕ್ಕಾಕೊಳ್ಳೇಬೇಕಾಯ್ತದೆ. ಹೆಂಗೋ ಹೊಸ ಸೊಸೆ ಪ್ರಶ್ನೆ ಶುರು ಮಾಡ್ಕೊಂಡವಳೆ. ಕಾಂಚನ ನಿನ್ನಾಕೆ ಶುರು ಆಯಿತು ಕಣಮ್ಮಿ, ನಿನ್ನ ಕೊನೆ ಕಾಲ. ನೀನ್ ಮಾಡಿರೋ ಗನಂದಾರಿ ಕೇಮೆಗೆ ಹೇಳ್ಕೊಂಬರ್ತ ಮತ್ತಿನ್ನೇನ್ ಮಾಡ್ಲಿ? ಏನಾಯ್ತು ಅಂತ ಬೇರೆ ಕೇಳಿಯಾ? ಕೇಳ್ದಲ್ಲಿ ಇನ್ನೇನ್ ಮಾಡ್ತಾರೆ ಅವಳು? ನಾ ಹೇಳ್ದಂಗೆ ಕಾಕ ಬತ್ತಿದ್ಯಲ್ಲ, ಬಾಯಲ್ಲಿ ಒಳಕಾಗಲ್ವಾ ನಿಂಗೆ? ಬೀದಿ ನಾಯಿ ಓಡ್ದಂಗ್ ಓಡ್ದು ನಿನ್ನ ಅಟ್ಟಿ ಬಿಟ್ಟು ಓಡಿಸ್ದೆ ಇರ್ಲಿ ಅಂತ ಹೇಳ್ಕೊಂಡ್ ಬಂದೆ. ಮಾಡ್ದೆ ಬೊಗಳಮ್ಮಿ? ಅಲ್ಲ, ನೀನ್ ಆ ಕಾಂಚನ ಕೊಟ್ಟೆ ಸೇರ್ಕೊಂಡು ರಾತ್ರಿ ಜ್ಯೂಸ್ ಬದ್ಲು ಎಣ್ಣೆ ಕೊಟ್ಟಿದೀಯಲ್ಲ, ಏನ್ ನೋಡೋಣ ನಿಂಗೆ? ಏಯ್ ತೆಂಗಿಯವ ಕೊಡಕ್ ಹೇಳಿದ್ಲು, ಕೊಟ್ಟೆ ಕಣಮ್ಮಿ. ಅದ್ರಾಗೇನೀಗ? ಇವಾಗ ಐಶ್ವರ್ಯ ಯಾರ್ ಕೊಟ್ಟಿದ್ದು ಅಂತ ಹುಡುಕ್ತೋಳೆ. ಏನಾದ್ರು ನೀನೇ ಕೊಟ್ಟಿದ್ದು ಅನ್ನೋದು ಗೊತ್ತಾದ್ರೆ ಅವಳು ನಿನ್ನ ಬಿಟ್ಟಾಳೆ. ಅವಳು ಹೆಂಗಾರ ಹೋಗ್ಲಿ, ರಂಗೇಗೌಡಂಗ್ ಏನಾರ ಗೊತ್ತಾದ್ರೆ ಅವ್ ನಿನ್ನ ಸುಮ್ನೆ ಬಿಟ್ಟಾನೆ. ಅವ್ ನಿನ್ನ ಅಟ್ಟಿ ಬಿಟ್ಟು ಕಳ್ಸು ಅಂದ್ರೆ ನಿನ್ನ ಎಳ್ಕೊಂಡ್ ಬಂದು ನಾಯಿ ನಾಯಿ ತಳ್ದಂಗೆ ಒರಿಗ್ ತಳ್ತೀನಿ. ಸರೋಜಾ, ಹೆಂಗೇವ ಹೇಳುದು ಅಂತ ಅವ್ಳ ಮಾತು ಕೇಳ್ಕೊಂಡ್ ತೆಪ್ಪು ಮಾಡ್ಬಿಟ್ಟಿದೀನಿ. ಹೆಂಗಾರ ನನ್ ಕಾಪಾಡ್ಕೊಳ್ಳಮಿ, ಕಾಪಾಡಮಿ, ಏನಾರ ಮಾಡಮಿ. ರಂಗೇಗೌಡ ತಳ್ಳು ಅನ್ಲಿ, ಅವಾಗ ತಳ್ತೀನಿ. ಅಲ್ಲಿಗಂಟ ಏನು ಮಾಡಕ್ಕಿಲ್ಲ, ಅದೇಯ ನಿನಗೆ ಸರಿಯಾದ ಶಿಕ್ಷೆ.
ಮಾದೇಶ ಇವಳನ್ನ ನಿಂಡ್ರು ಯಮರಾಕ್ಷಸನು ಗೊತ್ತಾಯ್ತಿಲ್ವಲ್ಲಪ್ಪ, ಇವಳ್ದಂಗೆ ಮಾಡ್ಬಿಡ್ತಾಳೆ. ಈಗೇನ್ ಮಾಡ್ಲಿ ಮಾದೇಶ, ತಂಗಿ ಅಂತ ಹೋಗ್ಬಿಡ್ಲ. ರಂಗೇಗೌಡ ನಿಂತ ಬಚಾವ್ ಆಗಕ್ಕೆ ಅವಳೇ ಸರಿ. ತಂಗಿ ಬಾ. ಮತ್ತ್ಯಾಕೆ ಬಂದೆ? ಅದು ನಿಮ್ ತವ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕಿತ್ತು, ಅದಕ್ಕೆ ಬಂದೆ. ಏನ್ ಹೇಳು? ರಾತ್ರಿ ನೀವು ಕುಡಿದು ಗಲಾಟೆ ಮಾಡಿದ್ರಿಂದ ನಿಮ್ ಮನೆ ಮರ್ಯಾದೆ ಹೋಗಿದೆ, ಎಲ್ಲರೂ ತಲೆ ತಗ್ಸೋ ಹಾಗಾಗಿದೆ. ಇದರಿಂದ ನಿಮ್ ಮನ್ಸು ತುಂಬಾ ನೋವಾಗಿದೆ. ಇಷ್ಟೇನಾ ಅಥವಾ ಇನ್ನೂ ಏನಾದ್ರೂ ಹೇಳೋದಿದ್ಯಾ? ನೀವ್ ಹೇಳಿದ್ದೆಲ್ಲ ದಿಟ, ಆದ್ರೆ ನಾನ್ ಮನ್ಸ್ಗೆ ಹಾಕೊಂಡಿಲ್ಲ. ಮತ್ತ್ಯಾಕ ಆ ವಿಚಾರನ್ ಡಿಸ್ಕಸ್ ಮಾಡೋದಕ್ಕೆ ಬಂದಿದ್ಯಾ ಹೇಳು. ಅದು ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ಸುಮ್ನೆ ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ, ಅದೇನು ಅಂತ ಹೇಳಿ ಹೊರಡು. ಅದು ಐಸು ಮೇಡಮ್ ಅವರೇ, ನಾನು ನಿಮ್ಗೆ ಅಂತ ತಗೊಳ್ಳಿ, ನಿಮ್ಗೆ ಅಂತಾನೆ ತಗೊಂಬಂದೆ. ಕುಡಿದ್ರೆ ಸಂತೋಷ ಆಗುತ್ತೆ ಅನ್ನೋದಾದ್ರೆ ನೀವೇನು ಯೋಚನೆ ಮಾಡಬೇಡಿ, ನೆಮ್ಮದಿಯಾಗಿ ಕುಡೀರಿ. ನಾನು ಬೇಡ ಅಂತ ಹೇಳೋಕ್ಕಿಲ್ಲ, ಆದರೆ ಕುಡಿದು ಗಲಾಟೆ ಮಾಡಬೇಡಿ. ಯಾಕೆ ಅಂದರೆ ಅದನ್ನು ನೋಡಿದ ಹಳ್ಳಿ ಜನ ಮಗನಿಗೆ ಎಂಥ ಸೊಸೆ ತಂದವಳೆ ಅಂತ ಮಾತಾಡ್ಕೊತಾರೆ. ಅದೇನಾದರೂ ಅವಳು ಕಿವಿಗೆ ಬಿದ್ದರೆ ಅವಳ ಮನಸ್ಸಿಗೆ ಸಹನೆ ನೋವು ಮಾಡ್ಕೋತಾಳೆ. ಆಟೆ ಅಲ್ಲ, ಅವಳ ಮರ್ಯಾದೆನೂ ಹೋಯ್ತದೆ. ಅದಕ್ಕೆ ಇನ್ಮ್ಯಾಗ ನಿಮ್ಗೆ ಇಷ್ಟ ಬಂದಂಗೆ ಕುಡಿದು ಗಲಾಟೆ ಮಾಡ್ದಂಗೆ ಕ್ವಾಣೆಲೆ ಮನೆ ಕಳಿ. ನೀವು ಕುಡಿಯೋದೇನಾದರೂ ಬೇರೆ ಆಗಿದ್ರೆ ಹೇಳಿ, ಅದನ್ನೇ ತಗೊಂಬಂದು ಕೊಡ್ತೀನಿ. ಹೆಜ್ಜೆ ಹೆಜ್ಜೆಗೂ ಅವಮಾನ ಮಾಡ್ತಿದ್ಯಾ ನನ್ನ? ನೀನ್ ಏನ್ ಅನ್ಕೊಂಡಿದ್ಯಾ? ಏನು ಅನ್ಕೊಂಡಿಲ್ಲ ಐಸು ಮೇಡಮ್ ಅವರೇ. ನೋಡಿ, ನೀವು ಇಷ್ಟಪಟ್ಟಂಗೆ ಈ ಹಟ್ಟಿಲಿರ್ಬೇಕು, ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಇದನ್ನ ತಂದ್ಕೊಟ್ಟಿವಿ. ಓ, ಅಂದ್ರೆ ನಾನ್ ಸಂತೋಷವಾಗಿರೋದನ್ನ ನೋಡೋದಕ್ಕೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ತಾ ಇದ್ಯಾ? ಹೌದು. ಪ್ರತಿದಿನ ಈ ಮನೆಯಲ್ಲಿ ನೋವು ಅನುಭವಿಸ್ತಾ ಇದ್ದೀನಿ, ಆದ್ರೂ ನೀನ್ ಯಾವತ್ತು ನಿನಗೇನ್ ಇಷ್ಟ, ನಿನಗೆ ಹೇಗಿರ್ಬೇಕು ಅಂತ ಅನ್ನಿಸ್ತಿದೆ ಅಂತ ಒಂದು ಸಲನಾದ್ರೂ ಕೇಳಿದ್ಯಾ? ಇಲ್ಲ ತಾನೆ. ಮತ್ತೆ ಹೇಗದು ನಾನ್ ಸಂತೋಷವಾಗಿರೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ಯಾ? ನೋಡಿ, ನೀವು ಕುಡಿಬೇಕು ಅಂದ್ರಿ, ಅದಕ್ಕೆ ನಾನು ಇದನ್ನ ತಂದ್ಕೊಟ್ಟೆ. ಮತ್ತಿನ್ನೇನ್ ಬೇಕು ಕೇಳಿ, ನಾನು ತಂದ್ಕೊಡ್ತೀನಿ. ಹೇಳಿ ಮೇಡಮ್ ಅವರೇ, ನಾನು ನಿಮ್ಗೆ ಏನ್ ಮಾಡಿದ್ರೆ ಸಂತೋಷ ಆಯ್ತದೆ ಅಂತ ಹೇಳಿ. ನೀನು ನನ್ನಿಂದ ದೂರ ಇರಬೇಕು, ನನಗೆ ಸಂತೋಷ ಆಗುತ್ತೆ. ನನ್ನ ಕಣ್ಣು ಮುಂದೆ ಬರದೇ ಇದ್ರೆ ನನಗೆ ಸಂತೋಷ ಆಗುತ್ತೆ. ನಿನ್ ನೆರಳು ನನ್ನ ಮೇಲೆ ಬೀಳದೇ ಇದ್ರೆ ನನಗೆ ಇನ್ನೂ ಸಂತೋಷ ಆಗುತ್ತೆ. ಆಗಲ್ಲ ಅಲ್ಲ, ನನ್ನನ್ನು ಹೇಗಾದ್ರೂ ಮಾಡಿ ಹತ್ರ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಒಂದು ಮಾತು ನೆನ್ಪಿಟ್ಕೋ, ಏನೇ ಪ್ರಯತ್ನ ಪಟ್ರು ನೀನು ನನ್ನ ಮನಸ್ಸನ್ನ ಗೆಲ್ಲೋದಕ್ಕಾಗಲ್ಲ. ಪ್ಲೀಸ್ ಪ್ಲೀಸ್ ನನ್ನಿಂದ ದೂರ ಇರು. 6 ತಿಂಗಳು ಈ ಮನೆಯಲ್ಲಿ ಏನು ತೊಂದರೆ ಇಲ್ಲದೆ ಇರೋ ಹಾಗೆ ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಡು ಪ್ಲೀಸ್.
ಗೆಲ್ಲೋದಕ್ಕೆ ಪ್ರಯತ್ನ ಮಾಡಬೇಡ. ಏನೇ ಮಾಡಿದ್ರು ನಾನ್ ನಿನಗ್ ಹತ್ರ ಆಗಲ್ಲ. ಐಶ್ವರ್ಯ ಇಲ್ಲಿ ಉಳ್ಕೋತಾಳೆ ಅಂತ ಯಾವ್ದೇ ಕಾರಣಕ್ಕೂ ಅನ್ಕೋಬೇಡ. ನಾನು ನಾನು ನನ್ನ ತಾಯಿಯವ್ರಿಗೆ ಅರ್ಥ ಮಾಡಿಸಿ ಮೊದ್ಲು ಇಲ್ಲಿಂದ ಹೋಗ್ತೀನಿ. ಹಿಂಗ್ ಮೌನವಾಗಿ ನಿಂತ್ಕೊಂಡ್ಬಿಟ್ರಿ. ಹಂಗೆಲ್ಲ ಏನಿಲ್ಲ ಗಿರ್ಗಿಟ್ಲೆ. ನೋಡ್ರ ನೀವು ಕಾಣ್ದಂಗ್ ಕಣ್ಣೀರ್ ಇಟ್ಬಿಟ್ರೆ ನಮ್ಗೇನ್ ತಿಳಿಯಕಿಲ್ಲ ಅನ್ಕೊಂಡಿದ್ದೀರಾ? ನೀವ್ ಏನೇ ಮಾಡಿದ್ರು ನಮ್ಮಿಂದ ಮುಚ್ಚಿಡಕ್ ಆಗಕ್ಕಿಲ್ಲ ಬಿಡಿ. ಯಾಕೆಂದ್ರೆ ನಿಮ್ ಮನ್ಸಲ್ಲಿ ನವ್ವಿದ್ರೆ ನಿಮ್ ಬೆನ್ನು ಬಾಗ್ಬಿಡ್ತದೆ. ಅದನ್ನ ನೋಡೆ ನಮ್ಗೆಲ್ಲ ಅರ್ಥ ಆಯ್ತದೆ. ಹೇ ಹಂಗೆಲ್ಲ ಏನು ಇಲ್ಲ ಕಂಡ್ರಲ್ಲ. ನೋಡಿ ನೀವು ಸುಮ್ಕೆ ಏನೇನೋ ಮಾತಾಡ್ಬೇಡಿ ಬಿಡಿ. ನೋಡ್ರಿ ನೀವು ನಮ್ಮನ್ನ ಸಮಾಧಾನ ಮಾಡಕ್ಕೆ ಏನೇನೋ ಹೇಳ್ಬಿಡಿ ಬಿಡಿ. ರಾತ್ರಿ ಅತ್ತಿಗೆ ಮುಕ್ಕುಡ್ದು ಗಲಾಟೆ ಮಾಡಿದ್ರು ಅಂತ ಈಗ ಬೇಸರ ಮಾಡ್ಕೊಂಡಿದ್ದೀರಾ? ಗೌಡ್ರೆ ನೀವು ನಮ್ಮ ತಾವ್ ಅತ್ತಿಗೆಮ್ಮನ ಜೊತೆ ಸೆಂದಾಗಿವ್ನಿ ಅಂತ ಸುಳ್ಳು ಹೇಳಿದ್ರಿ ಅನ್ನೋದು ನೆನ್ನೆ ರಾತ್ರಿನೇ ಅರ್ಥ ಆಯ್ತು. ಏನಾಯ್ತು ಅಂತ ಹೇಳಿ ಗೌಡ್ರೆ. ಏನಾಯ್ತು ಅಂತ ನಮ್ ತವ ಹೇಳಿ. ನೀವು ಯಾವಾಗ ನೋಡಿದ್ರಿ ನಮ್ ಪಿರಾಣ ಸ್ನೇಹಿತರು ಅಂತ ಹೇಳ್ತೀರ, ಆದ್ರೆ ಯಾವ ನೋವನ್ನು ನಮ್ ತವ ಹೇಳಕ್ಕಿಲ್ಲ. ನಾವು ನಿಮ್ ಮಾತಿಗೆ ಮಾತ್ರ ಪಿರಾಣ ಸ್ನೇಹಿತರ. ನಿಮ್ ಮನ್ಸಿನಾಗೆ ದಟ್ಟಿ ನಗ ಸುಳ್ಳು ಹೇಳಿದ್ರಿಂದ ನಿಮ್ಮ ಅತ್ತಿಗೆ ಮನ್ಸಿನಾಗೆ ನನ್ನ ಮ್ಯಾಗ ಕರಗದೇ ಇರಷ್ಟು ದ್ವೇಷ ಮಾಡಿಕೊಂಡವ್ರೆ ಕಂಡ್ರಲ್ಲ.